ಕೋಚಿಂಗ್ ಫಾರ್ ಕನ್ನಡಿಗಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಹೊತ್ತೊದನ್ನು ಮರಿಬೇಡಿ ಈ ಒಂದು ವಿಡಿಯೋದಲ್ಲಿ ನಾವು ಸಂವಿಧಾನದ ಭಾಗ ಐದರಲ್ಲಿ ಕಂಡುಬರುವಂತಹ ಸರ್ವೋಚ್ಚ ನ್ಯಾಯಾಲಯ ಅಥವಾ ಸುಪ್ರೀಂ ಕೋರ್ಟ್ ಬಗ್ಗೆ ತಿಳಿದುಕೊಳ್ಳೋಣ ಸುಪ್ರೀಂ ಕೋರ್ಟ್ ಅಥವಾ ಸರ್ವೋಚ್ಚ ನ್ಯಾಯಾಲಯ ಬಂದಾಗ ಸಂವಿಧಾನದ ಐದನೇ ಭಾಗದಲ್ಲಿ ಬರುವಂಥದ್ದು ವಿಧಿ ನೂರ ಇಪ್ಪತ್ತ ನಾಲ್ಕರಿಂದ ನೂರ ನಲವತ್ತ ಏಳರವರೆಗೂ ಸರ್ವೋಚ್ಚ ನ್ಯಾಯಾಲಯದ ಬಗ್ಗೆ ತಿಳಿಸ್ಕೊಡುವಂಥದ್ದು ಇದು ಭಾರತ ನ್ಯಾಯಾಂಗ ವ್ಯವಸ್ಥೆಯ ಅತ್ಯುನ್ನತ ನ್ಯಾಯಾಲಯ ಅಂತ ಹೇಳ್ಬೋದು ಸೊ ಇನ್ನೆಲ್ಲವೂ ಸಬ್ ಕೋರ್ಟ್ಸ್ ಅಂತ ಹೇಳ್ಬೋದು ಅಥವಾ ಅಧೀನ ನ್ಯಾಯಾಲಯಗಳು ಇದು ಅತ್ಯುನ್ನತ ನ್ಯಾಯಾಲಯ ಇದು ಭಾರತದ ಅತ್ಯಂತ ಶಕ್ತಿಶಾಲಿ ಸಾರ್ವಜನಿಕ ಸಂಸ್ಥೆ ಸೊ ಹೇಗೆ ಅತ್ಯಂತ ಶಕ್ತಿಶಾಲಿ ಸಾರ್ವಜನಿಕ ಸಂಸ್ಥೆ ಅಂತ ಹೇಳಿದ್ರೆ ಒಂದು ಸಂಸತ್ತು ಅಥವಾ ಪಾರ್ಲಿಮೆಂಟ್ ಯಾವುದೇ ಕಾನೂನನ್ನು ಮಾಡಲಿ ಸೊ ಆ ಕಾನೂನು ಸರಿಯಾಗಿದೆಯಾ ಇಲ್ವಾ ಅಂತ ಕೊನೆಯದಾಗಿ ತೀರ್ಪನ್ನು ಕೊಡುವಂಥ ಅಧಿಕಾರ ಸರ್ವೋಚ್ಚ ನ್ಯಾಯಾಲಯಕ್ಕಿದೆ ಅಂತ ಹೇಳ್ಬೋದು ಇದನ್ನ ಜುಡಿಷಿಯಲ್ ರಿವ್ಯೂ ಅಂತ ಹೇಳ್ತಾರೆ ನಾವು ಸರ್ವೋಚ್ಚ ನ್ಯಾಯಾಲಯವನ್ನು ಸಂವಿಧಾನದ ರಕ್ಷಕ ಅಂತ ಕರಿತೀವಿ ಕಾರಣ ಪಾರ್ಲಿಮೆಂಟ್ ಎಷ್ಟೇ ಪವರ್ಫುಲ್ ಆಗಿದ್ರೂ ಸಹ ಅಥವಾ ಶಕ್ತಿಶಾಲಿ ಹೇಗಿದ್ದರೂ ಸಹ ಸುಪ್ರೀಂ ಕೋರ್ಟ್ ಅಥವಾ ಸರ್ವೋಚ್ಚ ನ್ಯಾಯಾಲಯ ಸೊ ಅದರ ಮೇಲೆ ನಿಗಾ ಇಟ್ಟಿರುವಂಥದ್ದು ಅದೇ ರೀತಿ ನಾವು ಸುಪ್ರೀಂ ಕೋರ್ಟನ್ನು ಸಂವಿಧಾನದ ರಕ್ಷಕ ಅಂತ ಹೇಳ್ಬೋದು ಅದೇ ರೀತಿ ಸಂವಿಧಾನದ ಕಾವಲುಗಾರ ಅಂತಲೂ ಕರಿಬೋದು ಸೊ ಇದು ಎಕ್ಸಾಮಲ್ಲಿ ಕೇಳ್ತಾರೆ ನೆನಪಿರಲಿ ಸಂವಿಧಾನದ ರಕ್ಷಕ ಅಥವಾ ಕಾವಲುಗಾರ ಅಂತ ಕೇಳ್ಬೋದು ಇದರ ಒಂದು ಇತಿಹಾಸ ಬಂದಾಗ ಸುಪ್ರೀಂ ಕೋರ್ಟನ್ನು ಯಾವಾಗ ರಚನೆ ಮಾಡಿದ್ರು ಅಂತ ಹೇಳಿದ್ರೆ ಸೊ ಮೊದಲು ಬಂದಾಗ ಸಾವಿರದ ಒಂಬೈನೂರ ಮೂವತ್ತ ಏಳರಲ್ಲೇ ಫೆಡರಲ್ ಕೋರ್ಟ್ ಆಫ್ ಇಂಡಿಯಾ ಅಂತ ಸಾವಿರದ ಒಂಬೈನೂರ ಮೂವತ್ತೈದರ ಕಾಯ್ದೆ ಮುಖಾಂತರ ಸುಪ್ರೀಂ ಕೋರ್ಟನ್ನು ಒಂದು ಸುಪ್ರೀಂ ಕೋರ್ಟ್ ಬ್ರಿಟಿಷ್ ಭಾರತದಲ್ಲಿ ಅಸ್ತಿತ್ವಕ್ಕೆ ಬರುವಂಥದ್ದು ಅದಾದ ನಂತರ ನಮಗೆ ಈಗಿರುವಂತಹ ಸುಪ್ರೀಂ ಕೋರ್ಟ್ ಅಥವಾ ಸರ್ವೋಚ್ಚ ನ್ಯಾಯಾಲಯ ಬಂದಾಗ ಇಪ್ಪತ್ತೆಂಟು ಜನವರಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ದೆಹಲಿಯಲ್ಲಿ ಏನು ಮಾಡ್ತಾರೆ ಸುಪ್ರೀಂ ಕೋರ್ಟ್ ಅಥವಾ ಸರ್ವೋಚ್ಚ ನ್ಯಾಯಾಲಯನ ರಚನೆ ಮಾಡ್ತಾರೆ ಸೊ ಇದಕ್ಕೂ ಮೊದಲು ಸಾವಿರದ ಏಳುನೂರ ಎಪ್ಪತ್ತ ಮೂರರಲ್ಲಿ ರೌಲತ್ ಕಾಯ್ದೆ ಮುಖಾಂತರನು ಸಹ ಒಂದು ಫೆಡರಲ್ ಕೋರ್ಟನ್ನು ಮಾಡ್ತಾರೆ ಸೊ ಆಗ ಕಲ್ಕತ್ತಾದಲ್ಲಿ ಒಂದು ಸುಪ್ರೀಂ ಕೋರ್ಟನ್ನು ರಚನೆ ಮಾಡ್ತಾರೆ ನಂತರ ಕಲ್ಕತ್ತಾದಿಂದ ದೆಹಲಿಗೆ ಬರುವಂಥದ್ದು ಅದೇ ರೀತಿ ನ್ಯಾಯಾಧೀಶರ ಸಂಖ್ಯೆ ಬಂದಾಗ ಸೊ ಪ್ರಸ್ತುತ ನ್ಯಾಯಾಧೀಶರ ಸಂಖ್ಯೆ ಇದೊಂದು ಸ್ವಲ್ಪ ಅಪ್ಡೇಟ್ ಆಗಿದೆ ನೀವೆಲ್ಲ ತಿಳ್ಕೊಬೇಕಾಗುತ್ತೆ ಪ್ರಸ್ತುತ ನ್ಯಾಯಾಧೀಶರ ಸಂಖ್ಯೆ ಮೂವತ್ತ ನಾಲ್ಕು ಮೂವತ್ತ ಮೂರು ಇತರ ನ್ಯಾಯಾಧೀಶರು ಒಬ್ಬ ಮುಖ್ಯ ನ್ಯಾಯಾಧೀಶ ಸೊ ಅಂದರೆ ಒಟ್ಟು ಮೂವತ್ತ ನಾಲ್ಕು ಈಗ ಪ್ರಸ್ತುತ ಸದಸ್ಯರ ಸಂಖ್ಯೆ ಅನ್ನೋದನ್ನು ನಾವು ನೆನ್ಪಿಟ್ಕೋಬೇಕಾಗುತ್ತೆ ಸೊ ಹಾಗಾದರೆ ಸುಪ್ರೀಂ ಕೋರ್ಟ್ ಪ್ರಾರಂಭ ಆದಾಗ ಎಷ್ಟು ಜನ ಇದ್ದರು ಅಥವಾ ಎಷ್ಟು ನ್ಯಾಯಾಧೀಶರು ಇದ್ದರು ಅಂತ ಹೇಳಿದ್ರೆ ಎಂಟು ನ್ಯಾಯಾಧೀಶರು ಅದರಲ್ಲಿ ಒಬ್ಬರು ಮುಖ್ಯ ನ್ಯಾಯಾಧೀಶ ಏಳು ಇತ್ತರೆ ನ್ಯಾಯಾಧೀಶರು ಸೊ ಈ ಒಂದು ಹಿಸ್ಟ್ರಿಯನ್ನು ಸ್ವಲ್ಪ ಗಮನಿಸೋಣ ಗಮನಿಸ್ಕೊಳ್ಳಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸುಪ್ರೀಂ ಕೋರ್ಟ್ ರಚನೆ ಆದಾಗ ಸೊ ಭಾರತದಲ್ಲಿದ್ದಂತಹ ಒಟ್ಟು ನ್ಯಾಯಾಧೀಶರ ಸಂಖ್ಯೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಸಂಖ್ಯೆ ಎಂಟು ಅದಂತ ಸಾವಿರದ ಒಂಬೈನೂರ ಐವತ್ತ ಆರರಲ್ಲಿ ಹನ್ನೊಂದು ಮಾಡ್ತಾರೆ ಹನ್ನೊಂದು ಅಂದರೆ ಮೂರು ಜನ ಇನ್ಕ್ರೀಸ್ ಆಗ್ತಾರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಹದಿನಾಲ್ಕು ಆಗುತ್ತೆ ಇದೇ ರೀತಿ ನೋಡ್ತಾ ನೋಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಹದಿನೆಂಟು ನ್ಯಾಯಾಧೀಶರ ಹೇರಿಕೆ ಮಾಡಲಾಗುತ್ತೆ ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಇಪ್ಪತ್ತ ಆರಾದರೆ ಎರಡು ಸಾವಿರದ ಒಂಬತ್ತರಲ್ಲಿ ಮೂವತ್ತ ಒಂದು ಅದೇ ರೀತಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೂವತ್ತ ನಾಲ್ಕಕ್ಕೆ ಹೇರಿಸ್ತಾರೆ ಹಾಗಾದರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆಯನ್ನು ಏರಿಸುವ ಅಥವಾ ಇಳಿಸುವ ಅಧಿಕಾರ ಯಾರಿಗಿ ಯಾರಿಗಿರುತ್ತೆ ಅಂತ ಎಕ್ಸಾಮಲ್ಲಿ ಪ್ರಶ್ನೆ ಮಾಡ್ತಾರೆ ಸೊ ಇದರ ಸಂಪೂರ್ಣ ಅಧಿಕಾರ ಪಾರ್ಲಿಮೆಂಟ್ ಅಥವಾ ಸಂಸತ್ತು ಅಂತ ಹೇಳ್ಬೋದು ಪಾರ್ಲಿಮೆಂಟ್ ಅಥವಾ ಸಂಸತ್ತು ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಳ ಮಾಡೋದಿರಬಹುದು ಕಡಿಮೆ ಮಾಡೋದಿರೋದ ಬಗ್ಗೆ ಡಿಸಿಷನ್ ಅಥವಾ ಕಾನೂನು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ನೇಮಕಕ್ಕೆ ಬರೋದಾದ್ರೆ ಸೊ ನ್ಯಾಯಾಧೀಶರೇ ನ್ಯಾಯಾಧೀಶರನ್ನ ಆಯ್ಕೆ ಮಾಡಿಕೊಳ್ಳುವಂಥ ಪ್ರಕ್ರಿಯೆ ಪ್ರಸ್ತುತ ಜಾರಿಯಲ್ಲಿರುವಂಥದ್ದು ನ್ಯಾಯಾಧೀಶರೇ ನ್ಯಾಯಾಧೀಶರನ್ನ ಆಯ್ಕೆ ಮಾಡುವ ಪ್ರಕ್ರಿಯೆ ಪ್ರಕ್ರಿಯೆಗೆ ಒಂದು ಹೆಸರನ್ನ ಕೊಟ್ಟಿದ್ದಾರೆ ಅದನ್ನ ಕೊಲಿಜಿಯಂ ವ್ಯವಸ್ಥೆ ಅಂತ ಕರೀತಾರೆ ಕೊಲಿಜಿಯಂ ಅಂತ ಹೇಳಿದ್ರೆ ನ್ಯಾಯಾಧೀಶರೇ ನ್ಯಾಯಾಧೀಶರನ್ನ ಆಯ್ಕೆ ಮಾಡುವಂಥದ್ದು ಪ್ರಸ್ತುತ ಇದೇ ಜಾರಿಯಲ್ಲಿ ಇರುವಂಥದ್ದು ಹಾಗಾದರೆ ನ್ಯಾಯಾಧೀಶರಾಗಬೇಕಾದ್ರೆ ಅರ್ಹತೆಗಳು ಏನಿರಬೇಕು ನ್ಯಾಯಾಧೀಶರಾಗಿರ್ಬೇಕಾದ್ರೆ ಅರ್ಹತೆಗಳು ನೋಡೋದಾದರೆ ಸೊ ಇಲ್ಲಿ ಗಮನಿಸ್ಕೊಳ್ಳಿ ಇದು ಸಹ ಅಲ್ಲಿ ಕೇಳ್ತಾ ಇರ್ತಾರೆ ಒಂದು ಭಾರತೀಯ ಪ್ರಜೆಯಾಗಿರಬೇಕು ಸೊ ಇದೆಲ್ಲ ನಮಗೆಲ್ಲ ಗೊತ್ತಿರುವಂಥದ್ದು ಶುಡ್ ಬಿ ಸಿಟಿಜನ್ ಆಫ್ ಇಂಡಿಯಾ ಆದರೆ ಇನ್ನೊಂದು ಕಂಡೀಷನ್ ನೋಡಿ ಗರಿಷ್ಠ ವಯಸ್ಸು ಅರವತ್ತ ಐದು ಸೊ ಅಂದ್ರೆ ಅರವತ್ತೈದು ವರ್ಷದ ಒಳಗಿನವರಾಗಿರ್ಬೇಕು ಕನಿಷ್ಠ ವಯಸ್ಸು ಇಲ್ಲಿ ಮೆನ್ಷನ್ ಮಾಡಿಲ್ಲ ಗರಿಷ್ಠ ವಯಸ್ಸು ಮಾತ್ರ ಹೇಳಿದ್ದಾರೆ ಸೊ ಯಾವ ಒಂದು ಅನುಚ್ಛೇದ ಪ್ರಕಾರ ಈ ಒಂದು ಅರ್ಹತೆಗಳನ್ನ ನೋಡ್ತೀವಿ ಅಂತ ಹೇಳಿದ್ರೆ ವಿಧಿ ನೂರ ಇಪ್ಪತ್ನಾಲ್ಕರ ಪ್ರಕಾರ ಇವಾಗ ನಾನು ನೋಡ್ತಾ ಇದೀವಿ ಸೊ ಎರಡನೇ ಕಂಡೀಷನ್ ಹೋಗೋಣ ಎರಡನೇ ಕಂಡೀಷನ್ ಅಂದ್ರೆ ನ್ಯಾಯಾಲಯದ ಅಥವಾ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ಬೇಕು ಎಷ್ಟು ವರ್ಷ ಐದು ವರ್ಷ ಕನಿಷ್ಠ ಐದು ವರ್ಷ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿದ್ದರೆ ಇವರು ಸಹ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಲು ಅರ್ಹರು ಅಂತ ಹೇಳ್ಬೋದು ನಂತರ ಮೂರನೇ ಕಂಡೀಷನ್ ನೋಡೋಣ ಅಂದರೆ ಯಾವುದಾದ್ರೂ ಒಂದು ಕಂಡೀಷನಲ್ಲಿ ಫಾಸ್ ಆಗಿರಬೇಕು ಮೂರನೇ ಕಂಡೀಷನ್ ನೋಡಿ ಉಚ್ಚ ನ್ಯಾಯಾಲಯದ ನ್ಯಾಯ ನ್ಯಾಯವಾದಿ ಅಥವಾ ವಕೀಲಿ ವೃತ್ತಿಯನ್ನು ಮಾಡಿರಬೇಕು ಎಷ್ಟು ವರ್ಷ ಕನಿಷ್ಠ ಹತ್ತು ವರ್ಷ ಅಥವಾ ರಾಷ್ಟ್ರಪತಿಯವರ ಅಭಿಪ್ರಾಯದಲ್ಲಿ ಉತ್ತಮ ನ್ಯಾಯ ತಜ್ಞನಾಗಿರಬೇಕು ಸೊ ಈ ನಾಲ್ಕು ಕಂಡೀಷನ್ ಅಲ್ಲಿ ಮೊದಲ ಕಂಡೀಷನ್ ಕಂಪಲ್ಸರಿ ಆಯ್ತಾ ಸೊ ಮೊದಲನೇದು ಕಂಪಲ್ಸರಿ ಇನ್ನು ಮಿಕ್ಕಂತಹ ಮೂರರಲ್ಲಿ ಯಾವುದಾದ್ರೂ ಒಂದನ್ನು ಇವರು ಪಾಸ್ ಮಾಡಬೇಕಾಗುತ್ತೆ ಒಂದು ಅರ್ಹತೆನ ಹೊಂದಿರಬೇಕಾಗುತ್ತೆ ಏನು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಕನಿಷ್ಠ ಐದು ವರ್ಷ ಕೆಲಸ ಮಾಡಿರಬೇಕು ಅಥವಾ ಉಚ್ಚ ನ್ಯಾಯಾಲಯದ ನ್ಯಾಯವಾದಿ ಅಥವಾ ವಕೀಲರಾಗಿ ಕನಿಷ್ಠ ಹತ್ತು ವರ್ಷ ಕೆಲಸವನ್ನು ಮಾಡಿರಬೇಕು ಅಥವಾ ರಾಷ್ಟ್ರಪತಿಯವರ ಅಭಿಪ್ರಾಯದಲ್ಲಿ ಉತ್ತಮ ನ್ಯಾಯ ತಜ್ಞನಾಗಿರಬೇಕು ಅನ್ನುವಂಥದ್ದು ಕಂಡೀಷನ್ಸ್ ಅರ್ಹತೆಗಳು ಈ ಎಲ್ಲ ಅರ್ಹತೆಗಳನ್ನ ಹೊಂದಿದ್ರೆ ಯಾವ ರೀತಿ ಆಯ್ಕೆ ಮಾಡ್ತಾರೆ ಸೊ ಎಲ್ಲ ಅರ್ಹತೆಗಳನ್ನ ಹೊಂದಿದ್ರೆ ರಾಷ್ಟ್ರಪತಿಗಳೇನು ಮಾಡ್ತಾರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನ ಆಯ್ಕೆ ಮಾಡ್ತಾರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನ ರಾಷ್ಟ್ರಪತಿಗಳು ಆಯ್ಕೆ ಮಾಡ್ತಾರೆ ಯಾವ ರೀತಿ ಒಂದು ಮುಖ್ಯ ನ್ಯಾಯಾಧೀಶರನ್ನ ಆಯ್ಕೆ ಮಾಡಬೇಕಾದ್ರೆ ಅವರು ಮುಖ್ಯ ನ್ಯಾಯಾಧೀಶನ ಆಯ್ಕೆ ಮಾಡ್ಕೊಂಡ್ರೆ ನಮ್ಮ ಸಂವಿಧಾನ ಪ್ರಕಾರ ಸಲಹೆಯನ್ನು ಕೇಳಬೇಕಾಗುತ್ತೆ ಯಾರ ಸಲಹೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಅಥ್ ಅವಶ್ಯ ಬಿದ್ದಲ್ಲಿ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಸೊ ಈಗ ಪ್ರಸ್ತುತ ಈ ಒಂದು ಕಂಡೀಷನ್ ಚಾಲ್ತಿಯಲ್ಲಿಲ್ಲ ಸೊ ಬದಲಾಗಿ ಹಿರಿಯ ನ್ಯಾಯಾಧೀಶರು ಅಥವಾ ವಯಸ್ಸಿನಲ್ಲಿ ಯಾರು ಹಿರಿಯ ಹಿರಿಯರಾಗಿರ್ತಾರೋ ಅಥವಾ ಹಿರಿಯ ನ್ಯಾಯಾಧೀಶರು ಅವರನ್ನು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ಅಥವಾ ಚೀಫ್ ಜಸ್ಟಿಸ್ ಆಗಿ ನೇಮಕ ಮಾಡಲಾಗುತ್ತೆ ಅದೇ ರೀತಿ ಇತರೆ ನ್ಯಾಯಾಧೀಶರನ್ನು ರಾಷ್ಟ್ರಪತಿಯವರು ಯಾವ ರೀತಿ ಆಯ್ಕೆ ಮಾಡ್ತಾರೆ ಇತರೆ ನ್ಯಾಯಾಧೀಶರನ್ನು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಸಲಹೆ ಮೇರೆಗೆ ಅವಶ್ಯವಿದ್ದಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಮತ್ತು ಹೈಕೋರ್ಟ್ನ ಇತರೆ ನ್ಯಾಯಾಧೀಶರ ಒಂದು ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ಆಯ್ಕೆಯನ್ನು ಮಾಡುವಂಥದ್ದು ಸೊ ಈಗ ನಿಮಗೆ ಕ್ಲಿಯರ್ ಆಗಿರುತ್ತೆ ಯಾವ ರೀತಿ ಆಯ್ಕೆ ಮಾಡ್ತಾರೆ ಆಯ್ಕೆಯಾದ ನಂತರ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಲೇಬೇಕಾಗುತ್ತೆ ಅಂದರೆ ಹುದ್ದೆಯನ್ನು ಅಲಂಕರಿಸುವುದಕ್ಕಿಂತ ಮೊದಲು ಪ್ರಮಾಣ ವಚನವನ್ನು ಇವರು ಸ್ವೀಕರಿಸಬೇಕಾಗುತ್ತೆ ಸೊ ನೋಡಿ ಹುದ್ದೆಯನ್ನು ಅಲಂಕರಿಸುವ ಮೊದಲೇ ವಚನ ಸ್ವೀಕರಿಸಿ ಯಾರಿಂದ ಇವರು ವಚನವನ್ನು ಸ್ವೀಕಾರ ಮಾಡ್ತಾರೆ ಸೊ ರಾಷ್ಟ್ರಪತಿಗಳು ಯಾವಾಗಲೂ ಪ್ರಮಾಣ ವಚನವನ್ನು ಬೋಧಿಸ್ತಾರೆ ಅಥವಾ ರಾಷ್ಟ್ರಪತಿ ನೇಮಕ ಮಾಡಿದಂತಹ ವ್ಯಕ್ತಿ ಅಥವಾ ರಾಷ್ಟ್ರಪತಿಯಿಂದ ನೇಮಿಸಲ್ಪಟ್ಟಂತಹ ವ್ಯಕ್ತಿಯಿಂದ ಇವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಅಥವಾ ವಚನವನ್ನು ಆ ವ್ಯಕ್ತಿ ಬೋಧಿಸ್ತಾರೆ ಅಂತ ಹೇಳ್ಬೋದು ಅದೇ ರೀತಿ ನಾವಿಲ್ಲಿ ಗಮನಿಸೋದಾದರೆ ಇವರು ಪ್ರಮಾಣ ವಚನವನ್ನು ಸ್ವೀಕರಿಸಬೇಕಾದ್ರೆ ಯಾವ ಕಂಡೀಷನ್ಸ್ ಇದೆ ಅಂತ ಹೇಳಿದ್ರೆ ಒಂದು ಇವರು ಸಂವಿಧಾನಕ್ಕೆ ಬದ್ಧರಾಗಿರು ಇರಬೇಕು ಸೊ ಅಂದರೆ ವಚನ ಹೇಳಬೇಕಾದ್ರೆ ನಾನು ಸಂವಿಧಾನಕ್ಕೆ ಬದ್ಧನಾಗಿರುತ್ತೇನೆ ಅನ್ನೋಂಥ ಕಂಡೀಷನ್ನ ಹೇಳಬೇಕು ಅಂದರೆ ಬದ್ಧರ ಆಗಿರಬೇಕು ಅನ್ನೋಂಥದ್ದು ನಂತರ ಎರಡನೇ ಒಂದು ಕಂಡೀಷನ್ ನೋಡೋಣ ದೇಶದ ಸಾರ್ವಭೌಮತ್ವ ಐಕ್ಯತೆಯನ್ನು ಕಾಪಾಡುತ್ತೇನೆ ಅಂತ ಹೇಳಿ ಇವರು ಪ್ರಮಾಣವಚನ ಸ್ವೀಕರಿಸಬೇಕಾಗುತ್ತೆ ಮೂರನೇ ಕಂಡೀಷನ್ ನೋಡಿ ಯಾವುದೇ ಭಯವಿಲ್ಲದೆ ತನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ನ್ಯಾಯಮಂಡನೆಯನ್ನು ನಿರ್ಭೀತಿಯಿಂದ ಅವರು ಮಾಡಬೇಕಾಗುತ್ತೆ ಸೊ ಅಂದರೆ ಯಾವುದೇ ಒತ್ತಡಗಳಿಗೆ ಇವರು ಹಣಿಯಾಗದೆ ಯಾವುದೇ ತಾರತಮ್ಯ ಮಾಡದೆ ತೀರ್ಪನ್ನು ನೀಡಬೇಕಾಗುತ್ತೆ ನಾಲ್ಕನೇದು ನೋಡಿ ಸಂವಿಧಾನ ಮತ್ತು ಕಾನೂನುಗಳನ್ನ ಎತ್ತಿ ಹಿಡಿಯುವಂತಹ ಎತ್ತಿ ಹಿಡಿಯುತ್ತೇನೆ ಅಂತ ಇವರು ಪ್ರಮಾಣ ವಚನ ಮಾಡಬೇಕಾಗುತ್ತೆ ಸೊ ಇಲ್ಲಿ ಗಮನಿಸ್ಕೊಳ್ಳಿ ರಾಷ್ಟ್ರಪತಿ ಅಥವಾ ರಾಷ್ಟ್ರಪತಿ ನೇಮಿಸಿದ ವ್ಯಕ್ತಿಯಿಂದ ಪ್ರಮಾಣ ವಚನವನ್ನ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಪಡ್ಕೊಳ್ತಾರೆ ಅದೇ ರೀತಿ ಹೈಕೋರ್ಟ್ಗೆ ಬಂದ್ರೆ ಅಲ್ಲಿ ರಾಜ್ಯಪಾಲರು ಬೋಧಿಸುವಂಥದ್ದು ಅಧಿಕಾರಾವಧಿ ನೋಡೋಣ ವಚನ ಸ್ವೀಕಾರ ಮಾಡಿದ ನಂತರ ಎಷ್ಟು ವರ್ಷವರು ಅಧಿಕಾರದಲ್ಲಿ ಇರಬೇಕು ಸೊ ಇದನ್ನು ಸಂವಿಧಾನದಲ್ಲಿ ಎಲ್ಲೂ ಉಲ್ಲೇಖ ಮಾಡಿಲ್ಲ ಆದರೆ ಒಂದು ಕಂಡೀಷನ್ ಆಗಿದೆ ಸೊ ಅವರ ಗರಿಷ್ಠ ವಯಸ್ಸು ಅರವತ್ತೈದಕ್ಕಿಂತ ಕಡಿಮೆ ಇರಬೇಕು ಅಂತ ಹೇಳುತ್ತೆ ಆದರೆ ಈ ಎಲ್ಲ ಒಂದು ಅಧಿಕಾರಾವಧಿಯನ್ನು ಪಾರ್ಲಿಮೆಂಟ್ ಅಥವಾ ಸಂಸತ್ತಿಗೆ ನಮ್ಮ ಸಂವಿಧಾನ ಬಿಟ್ಕೊಟ್ಟಿದೆ ಸೊ ಸಂಸತ್ತು ಕಾಲ ಕಾಲಕ್ಕೆ ತಕ್ಕಂತೆ ಅಥವಾ ತನ್ನ ಅಧಿಕಾರವನ್ನು ಬಳಸಿ ಎಷ್ಟು ಅವರ ಗರಿಷ್ಠ ವಯಸ್ಸು ಹೆಚ್ಚಿಗೆ ಮಾಡೋದಾಗ್ಲಿ ಕಡಿಮೆ ಮಾಡೋದಾಗ್ಲಿ ಅಥವಾ ಅಧಿಕಾರಾವಧಿಯನ್ನು ನಿರ್ಧಾರ ಮಾಡಬಹುದು ಸೊ ಪ್ರಸ್ತುತ ಇವರ ಅವಧಿ ಐದು ವರ್ಷ ಅಥವಾ ಐದು ವರ್ಷ ಅಂತ ಹೇಳ್ಬೋದು ಐದು ಅಥವಾ ಅರವತ್ತ ಐದು ವರ್ಷ ಇದರಲ್ಲಿ ಯಾವುದು ಮೊದಲು ಆಗ ಅವರು ನಿವೃತ್ತಿಯನ್ನು ಹೊಂದುತ್ತಾರೆ ಸೊ ಯಾವ ರೀತಿ ಇದು ಐದು ಅಥವಾ ಅರವತ್ತೈದು ವರ್ಷ ಅಂತ ಹೇಳಿದ್ರೆ ಉದಾಹರಣೆ ಹೇಳ್ತೀನಿ ಈಗ ನಾನು ಅರವತ್ತು ವರ್ಷಕ್ಕೆ ನೇಮಕ ಆದರೆ ನ್ಯಾಯಾಧೀಶನಾಗಿ ನಾನು ಅರವತ್ತ ಐದು ವರ್ಷದವರೆಗೂ ಕೆಲಸವನ್ನು ಅಥವಾ ಅಧಿಕಾರದಲ್ಲಿ ಇರ್ಬೋದು ಅಂದರೆ ಸಂಪೂರ್ಣವಾಗಿ ಐದು ವರ್ಷವನ್ನ ನಾನು ಬಳಸ್ಕೊಳ್ತೀನಿ ಒಂದು ವೇಳೆ ನಾನು ಐವತ್ತು ವರ್ಷಕ್ಕೆ ನೇಮಕ ಆದರೆ ಆಗ ಅರವತ್ತೈದು ವರ್ಷ ಗರಿಷ್ಠ ಇದೆ ಹದಿನೈದು ವರ್ಷ ಆಗುತ್ತೆ ಆದ ಕಾರಣ ಏನು ಮಾಡ್ತಾರೆ ಐದು ವರ್ಷ ಮಾತ್ರ ಕೊಡ್ತಾರೆ ಅಂದ್ರೆ ಇವರು ಐವತ್ತ ಐದು ವರ್ಷದವರೆಗೂ ಮಾತ್ರ ಅಧಿಕಾರದಲ್ಲಿ ಇರ್ತಾರೆ ಅಂದರೆ ಐದು ವರ್ಷ ಮಾತ್ರ ಒಂದು ವೇಳೆ ಅರವತ್ತ ಎರಡು ವರ್ಷಕ್ಕೆ ನಾನು ನೇಮಕ ಆದರೆ ಸೊ ಗರಿಷ್ಠ ವಯಸ್ಸು ಎಷ್ಟಿದೆ ಅರವತ್ತೈದು ಅರವತ್ತೈದರವರೆಗೂ ಇವರು ಹುದ್ದೆಯಲ್ಲಿ ಇರ್ತಾರೆ ಅಂದರೆ ಇವರು ಕೇವಲ ಮೂರು ವರ್ಷ ಮಾತ್ರ ಎಂಜಾಯ್ ಮಾಡ್ತಾರೆ ಸೊ ಅಂದರೆ ಇದರ ಅರ್ಥ ಯಾವುದು ಮೊದಲು ಚಿಕ್ಕ ವಯಸ್ಸಿನಲ್ಲಾದರೆ ಐದು ವರ್ಷ ಸಂಪೂರ್ಣ ಅಧಿಕಾರವುದ ಅಧಿಕಾರವನ್ನು ಇವರು ಎಂಜಾಯ್ ಮಾಡ್ಬೋದು ಆದರೆ ಹೆಚ್ಚಾದಷ್ಟು ಇವರ ವಯಸ್ಸು ಅಧಿಕಾರ ಕಡಿಮೆ ಆಗುತ್ತಾ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಅರವತ್ತೈ ಅರವತ್ತಕ್ಕಿಂತ ಹೆಚ್ಚಾದರೆ ಇವರು ಐದು ವರ್ಷ ಸಿಗೋದಿಲ್ಲ ಸೊ ಇದನ್ನ ಗಮನಿಸ್ಬೋದು ಅದೇ ರೀತಿ ಇವರ ಒಂದು ರಾಜೀನಾಮೆ ಹೇರೆ ಕೊಡ್ತಾರೆ ಇವರು ರಾಜೀನಾಮೆಯನ್ನು ರಾಷ್ಟ್ರಪತಿಗಳಿಗೆ ಯಾವ ಸಮಯದಲ್ಲಿ ಬೇಕಾದರೂ ಕೊಡ್ಬೋದು ಅದನ್ನು ರಾಷ್ಟ್ರಪತಿ ಅಂಗೀಕಾರ ಮಾಡಿದರೆ ಅವರು ಹುದ್ದೆಯನ್ನು ತೆರವು ಮಾಡಬೇಕಾಗುತ್ತೆ ಅದಾದ ನಂತರ ಯಾವ ರೀತಿ ಸುಪ್ರೀಂ ಕೋರ್ಟ್ನ ಒಂದು ನ್ಯಾಯಾಧೀಶರನ್ನು ಹಾಕ್ತಾರೆ ಸೊ ಇದನ್ನು ನಾವು ಕಮಿಸ್ಕೋಬೇಕಾಗುತ್ತೆ ಎಕ್ಸಾಮಲ್ಲಿ ಇಂಪಾರ್ಟೆಂಟು ಸಂಸತ್ತಿನ ಶಿಫಾರಸ್ಸಿನ ಮೇರೆಗೆ ರಾಷ್ಟ್ರಪತಿಯವರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನು ತೆಗೆದುಹಾಕ್ತಾರೆ ಸೊ ಹಾಗಾದ್ರೆ ಸಂಸತ್ತು ಶಿಫಾರಸು ಮಾಡಬೇಕಾದ್ರೆ ಏನೇನು ಕಂಡೀಷನ್ ಇದೆ ಸೊ ಇದಕ್ಕೆ ಕಂಡೀಷನ್ ನೋಡೋಣ ಒಂದು ಲೋಕಸಭೆ ಅಥವಾ ರಾಜ್ಯಸಭೆಯಲ್ಲಿ ಒಂದು ಮಸೂದೆಯನ್ನು ಮಂಡನೆ ಮಾಡಬೇಕಾಗುತ್ತೆ ಇವರ ವಿರುದ್ಧ ದೋಷಾರೋಪವನ್ನು ಮಾಡಬೇಕಾಗುತ್ತೆ ಲೋಕಸಭೆಯಲ್ಲಿ ಮಸೂದೆ ಏನಾದರೂ ಮೊದಲು ಪಾಸ್ ಮಾಡೋದಾದ್ರೆ ಮಂಡನೆ ಮಾಡಬೇಕಾದ್ರೆ ಕನಿಷ್ಠ ನೂರು ಸದಸ್ಯರ ಬೆಂಬಲ ಬೇಕಾಗುತ್ತೆ ಒಂದು ವೇಳೆ ರಾಜ್ಯಸಭೆಯಲ್ಲಿ ಈ ಮಸೂದೆಯನ್ನು ಮಂಡನೆ ಮಾಡಿದ್ರೆ ಕನಿಷ್ಠ ಐದು ಐವತ್ತು ಸದಸ್ಯರ ಒಂದು ಸಹಿ ಬೇಕಾಗುತ್ತೆ ಸೊ ಇಲ್ಲಿ ಸ್ಪೀಕರ್ ಅಥವಾ ರಾಜ್ಯಸಭೆಯ ಅಧ್ಯಕ್ಷರು ಲೋಕಸಭಾ ಸ್ಪೀಕರ್ ಅಥವಾ ರಾಜ್ಯಸಭಾ ಅಧ್ಯಕ್ಷರು ಏನು ಮಾಡ್ತಾರೆ ಈ ಒಂದು ಮಸೂದೆಯನ್ನು ಮಂಡನೆ ಮಾಡಬೇಕೋ ಬೇಡ ಅನ್ನೋದನ್ನ ನಿರ್ಧಾರ ಮಾಡ್ತಾರೆ ಅಂತ ಹೇಳ್ಬೋದು ಒಂದು ವೇಳೆ ಮಂಡನೆಗೆ ಅವಕಾಶ ಕೊಟ್ಟರೆ ಸೊ ಆ ಒಂದು ಸದನದಲ್ಲಿ ವಿಶೇಷ ಬಹುಮತ ಅಂದರೆ ಎರಡು ಮೂರನೇ ಎರಡರಷ್ಟು ಸದಸ್ಯರನ್ನು ಮೂರನೇ ಎರಡರಷ್ಟು ಸದಸ್ಯರು ಈ ಒಂದು ಮಂಡನೆಯ ಪರವಾಗಿ ಅಥವಾ ಮಸೂದೆಯ ಪರವಾಗಿ ಹಾಕಿದ್ರೆ ಈ ಒಂದು ಮಸೂದೆ ಪಾಸಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಅಲ್ಲೇ ರದ್ದಾಗುತ್ತೆ ಅಂತ ಹೇಳಿ ಒಂದು ವೇಳೆ ಈ ಮೂರನೇ ಎರಡರಷ್ಟು ವಿಶೇಷ ಬಹುಮತ ದೊರೆತರೆ ಮೂರು ಸದಸ್ಯರ ಒಂದು ವಿಶೇಷ ತನಿಖಾ ತಂಡವನ್ನು ಸ್ಪೀಕರ್ ಅಥವಾ ರಾಜ್ಯಸಭೆದ ರಾಜ್ಯಸಭಾ ಅಧ್ಯಕ್ಷರು ನೇಮಕ ಮಾಡ್ತಾರೆ ಈ ಮೂರು ಜನ ವಿಶೇಷ ತನಿಖಾ ತಂಡದಲ್ಲಿ ಈ ಮೂರು ತಜ್ಞರ ವಿಶೇಷ ತಂಡ ಇವರ ವಿರುದ್ಧವಾದಂತಹ ಆರೋಪಕ್ಕೆ ಸಾಕ್ಷ್ಯಾಧಾರವನ್ನು ಹುಡುಕುತ್ತೆ ಅಥವಾ ಆರೋಪ ನಿಜವ ಸುಳ್ಳು ಅಂತ ತನಿಖೆ ಮಾಡುತ್ತೆ ಅಂತ ಹೇಳ್ಬೋದು ಸೊ ಇದುವರೆಗೂ ಒಬ್ಬರೇ ಒಬ್ಬರ ಮೇಲೆ ಆರೋಪ ಬಂದಿದೆ ಅವರ ಹೆಸರು ವೀರ್ ರಾಮಸ್ವಾಮಿ ಅಂತ ಹೇಳಿ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ತೊಂಬತ್ ಮೂರವರೆಗೂ ಇವರು ಸುಪ್ರೀಂ ಕೋರ್ಟ್ನ ನ್ಯಾಯ ನ್ಯಾಯಾಧೀಶರಾಗಿ ಕೆಲಸ ಮಾಡ್ತಿರ್ತಾರೆ ಇವರ ಒಂದು ಇವರ ವಿರುದ್ಧ ಮಸೂದೆ ಸಹ ಮಂಡನೆ ಮಾಡಲಾಗುತ್ತೆ ಆದ ರಾಜ್ಯಸಭೆಯಲ್ಲಿ ಈ ಮಸೂದೆಯನ್ನು ಹಿಡ್ತಾರೆ ಅದೇ ರೀತಿ ಮೂರು ಜನ ಸದಸ್ಯರು ವಿಶೇಷ ತನಿಖಾ ತಂಡವನ್ನು ಸಹ ರಚನೆ ಮಾಡ್ತಾರೆ ಸೊ ಇದರ ಪ್ರಕಾರ ಆ ವಿಶೇಷ ತನಿಖಾ ತನಿಖಾ ಒಂದು ತಂಡ ಆರೋಪವನ್ನು ಸಹ ಸಾಬೀತು ಮಾಡುತ್ತೆ ಆದರೆ ಲೋಕಸಭೆಯಲ್ಲಿ ಈ ಮಸೂದೆ ವಿಶೇಷ ಬಹುಮತದೊಂದಿಗೆ ಅಂಗೀಕಾರ ಆಗೋದಿಲ್ಲ ಸೊ ಇದರ ಅರ್ಥ ಇವರ ವಿರುದ್ಧ ಮೊದಲ ಬಾರಿಗೆ ಅಥವಾ ಮೊದಲು ಮತ್ತು ಕೊನೆ ಪ್ರಕರಣ ಅಂತ ಹೇಳ್ಬೋದು ಸೊ ಶಿಫಾರಸನ್ನು ಮಾಡ್ತಾರೆ ಒಂದು ಮಸೂದೆ ಮಂಡನೆ ಮಾಡ್ತಾರೆ ಆದರೆ ಈ ಮಸೂದೆ ಅಲ್ಲಿಗೆ ರದ್ದಾಗುತ್ತೆ ಅಂತ ಹೇಳ್ಬೋದು ಸೊ ಇವರು ಅಧಿಕಾರದಲ್ಲಿ ಹೂಳ್ಕೊಳ್ತಾರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ವೇತನ ಮತ್ತು ಭತ್ತೆ ಬಗ್ಗೆ ತಿಳ್ಕೊಳೋಣ ಸೊ ಕಾಲಕಾಲಕ್ಕೆ ವೇತನ ಮತ್ತು ಭತ್ತೆಯನ್ನು ಭಾರತದ ಒಂದು ಪಾರ್ಲಿಮೆಂಟ್ ಅಥವಾ ಸಂಸತ್ತು ನಿರ್ಧಾರ ಮಾಡುತ್ತೆ ಅಂತ ಹೇಳ್ಬೋದು ಸೊ ಅದೇ ರೀತಿ ಯಾವ ಒಂದು ನಿಧಿಯಿಂದ ಇವರಿಗೆ ವೇತನ ಮತ್ತು ಭತ್ತೆಯನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಸೊ ಭಾರತದ ಸಂಚಿತ ನಿಧಿಯಿಂದ ವೇತನ ಮತ್ತು ಭತ್ತೆಯನ್ನು ನೀಡಲಾಗುತ್ತೆ ಸೊ ಪ್ರಸ್ತುತ ಸಂಸತ್ತು ನಿರ್ಧಾರ ಮಾಡಿರುವಂತಹ ಒಂದು ವೇತನ ಬಂದಾಗ ಮುಖ್ಯ ನ್ಯಾಯಾಧೀಶರಿಗೆ ಮುಖ್ಯ ನ್ಯಾಯಾಧೀಶರಿಗೆ ಎಂಟು ಎರಡು ಪಾಯಿಂಟ್ ಎಂಟು ಲಕ್ಷ ಸೊ ಎರಡು ಪಾಯಿಂಟ್ ಎಂಟು ಲಕ್ಷ ಮುಖ್ಯ ನ್ಯಾಯಾಧೀಶರಿಗಾದರೆ ಸರ್ವೋಚ್ಚ ನ್ಯಾಯ ಮುಖ್ಯ ನ್ಯಾಯಾಧೀಶರಿಗಾದರೆ ಇತರೆ ನ್ಯಾಯಾಧೀಶರಿಗೆ ಎರಡು ಪಾಯಿಂಟ್ ಐದು ಲಕ್ಷ ಸೊ ಎರಡೂವರೆ ಲಕ್ಷ ರೂಪಾಯಿಯಷ್ಟು ಸಂಬಳವನ್ನು ಕೊಡ್ತಾರೆ ಅದೇ ರೀತಿ ಇವರಿಗೆ ನಿವೃತ್ತಿ ವೇತನ ಬಂದಾಗ ಪೆನ್ಷನ್ ಬಂದಾಗ ಸೊ ಇದರ ಶೇಕಡ ಐವತ್ತರಷ್ಟು ನಿವೃತ್ತಿ ವೇತನವನ್ನು ನೀಡಲಾಗುತ್ತೆ ಇದು ವೇತನ ಮತ್ತು ಭತ್ಯೆ ಅದೇ ರೀತಿ ಅಧಿಕಾರಕ್ಕೆ ಬಂದಾಗ ಸೊ ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರಗಳು ಬಂದಾಗ ನಾವು ಪ್ರಮುಖವಾಗಿ ಆರು ಅಧಿಕಾರಗಳನ್ನು ಕಾಣ್ಬೋದು ಸೊ ಇದರಲ್ಲಿ ಮೊದಲನೇದಾಗಿ ಮೂಲ ಅಧಿಕಾರ ವ್ಯಾಪ್ತಿ ಸೊ ಒರಿಜಿನಲ್ ಜುರಿಡಿಕ್ಷನ್ ಅಂತ ಹೇಳ್ತೀವಿ ನಂತರ ರಿಟ್ ಅಧಿಕಾರಗಳು ಆರ್ಟಿಕಲ್ ಥರ್ಟಿ ಟು ವಿಧಿ ಮೂವತ್ತೆರಡರ ಪ್ರಕಾರ ಸೊ ಅದನಂತರ ಮೇಲ್ಮನವಿ ವ್ಯಾಪ್ತಿ ಇದನ್ನು ಅಪಿಲೇಟ್ ಜುರಿಡಿಕ್ಷನ್ ಅಂತ ಕರೀತಾರೆ ಅದೇ ರೀತಿ ಸಲಹಾ ವ್ಯಾಪ್ತಿ ಅಡ್ವೈಸರಿ ಜುರಿಡಿಕ್ಷನ್ ಅಂತ ಕರೀತಾರೆ ನಂತರ ನ್ಯಾಯಾಲಯದ ದಾಖಲೆ ಕೋರ್ಟ್ ಆಫ್ ರೆಕಾರ್ಡ್ ನ್ಯಾಯಾಂಗ ವಿಮರ್ಶೆ ಜುಡಿಷಿಯಲ್ ರಿವ್ಯೂ ಅಂತ ಹೇಳ್ಬೋದು ಸೊ ಒಂದೊಂದಾಗಿ ಡಿಸ್ಕಸ್ ಮಾಡೋಣ ಮೊದಲಿಗೆ ನಾವು ಮೂಲ ಅಧಿಕಾರ ವ್ಯಾಪ್ತಿ ಸೊ ಹೆಸರಲ್ಲಿದೆ ಒರಿಜಿನಲ್ ಜುರಿಡಿಕ್ಷನ್ ಮೂಲ ಅಧಿಕಾರ ವ್ಯಾಪ್ತಿ ಬಂದಾಗ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಏನಾದರೂ ವಿವಾದ ಉಂಟಾದರೆ ಸೊ ಇದು ಮೂಲ ಅಧಿಕಾರ ವ್ಯಾಪ್ತಿಗೆ ಬರುವಂಥದ್ದು ಅದೇ ರೀತಿ ಕೇಂದ್ರ ಮತ್ತು ಇತರೆ ರಾಜ್ಯಗಳು ಎರಡು ಮೂರು ರಾಜ್ಯಗಳು ಕೇಂದ್ರದ ವಿರುದ್ಧ ಒಂದು ಏನಾದರೂ ಮೊಕದ್ದಮೆ ಹೂಡಬೇಕಾದರೆ ಇದು ಸುಪ್ರೀಂ ಕೋರ್ಟ್ನ ಮೂಲ ಅಧಿಕಾರ ವ್ಯಾಪ್ತಿಯಲ್ಲಿ ಬರುತ್ತೆ ಅದೇ ರೀತಿ ಎರಡು ಅಥವಾ ಮೂರು ರಾಜ್ಯಗಳ ಒಂದು ವಿವಾದಕ್ಕೆ ಸಂಬಂಧಪಟ್ಟಂತೆ ವ್ಯಾಜ್ಯಗಳು ಬಂದಾಗ ಅದು ಸಹ ಮೂಲ ಅಧಿಕಾರ ವ್ಯಾಪ್ತಿಯಲ್ಲಿ ಬರುವಂಥದ್ದು ಸೊ ಇದಿಷ್ಟು ಇಂಪಾರ್ಟೆಂಟ್ ನೆನಪಲ್ಲಿ ಇಟ್ಕೊಳ್ಳಿ ಅದೇ ರೀತಿ ಕೆಲವೊಂದು ಮೂಲ ಅಧಿಕಾರ ವ್ಯಾಪ್ತಿಗೆ ಬರೋದಿಲ್ಲ ಸೊ ಇದನ್ನು ಎಕ್ಸಾಂಪಲ್ ಕೇಳ್ತಾ ಇರ್ತಾರೆ ಒಂದು ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಸ್ ಅಂತ ಹೇಳಿ ಸೊ ಅಂತರಾಜ್ಯ ಜಲ ಒಂದು ವಿವಾದಗಳು ಈ ಒಂದು ಮೂಲ ಅಧಿಕಾರ ವ್ಯಾಪ್ತಿಯಲ್ಲಿ ಬರೋದಿಲ್ಲ ಸೊ ಕಾರಣ ಸೊ ಇದಕ್ಕೆ ಪ್ರತ್ಯೇಕವಾಗಿ ಜಲಮಂಡಳಿಗಳನ್ನು ಆಗಾಗ ಕಾಲ ಕಾಲಕ್ಕೆ ಏನು ಮಾಡಿದ್ದಾರೆ ವಿವಾದಕ್ಕೆ ತಕ್ಕಂತೆ ಮಂಡಳಿ ಅಥವಾ ಜಲ ನ್ಯಾಯಮಂಡಳಿಯನ್ನು ರಚನೆ ಮಾಡಲಾಗಿದೆ ಅದೇ ರೀತಿ ಫಿನಾನ್ಸ್ ಕಮಿಷನ್ ಅಥವಾ ಹಣಕಾಸು ಸಂಸ್ಥೆಗೆ ಸಂಬಂಧಪಟ್ಟಂತಹ ಒಂದು ವಿವಾದಗಳು ಸಹ ಈ ಒಂದು ಮೂಲ ವ್ಯಾಪ್ತಿಯಲ್ಲಿ ಬರುವ ಬರೋದಿಲ್ಲ ಅಂತ ಹೇಳ್ಬೋದು ಅದೇ ರೀತಿ ಸ್ವಾತಂತ್ರ್ಯ ಪೂರ್ವದ ಸ್ವಾತಂತ್ರ್ಯ ಬರೋದಕ್ಕಿಂತ ಮೊದಲು ನಡೆದಂತಹ ಒಂದು ಘಟನೆಗಳು ಸಹ ಮೂಲ ಅಧಿಕಾರ ವ್ಯಾಪ್ತಿಯಲ್ಲಿ ಬರೋದಿಲ್ಲ ಅದಾದ ನಂತರ ರಿಟ್ ಅಧಿಕಾರರಿಗೆ ಹೋಗೋಣ ಅನುಚ್ಛೇದ ಮೂವತ್ತ ಎರಡರ ಪ್ರಕಾರ ನಾವು ರಿಟ್ಗಳನ್ನು ನೋಡ್ತೀವಿ ಸೊ ಈ ರಿಟ್ಗಳ ಒಂದು ಅಧಿಕಾರ ಬಂದಾಗ ನಾವು ಸುಪ್ರೀಂ ಕೋರ್ಟನ್ನು ನೋಡ್ಬೋದು ಅದೇ ರೀತಿ ಹೈಕೋರ್ಟಲ್ಲೂ ಸಹ ನೋಡ್ಬೋದು ಇನ್ನೂರ ಇಪ್ಪತ್ತಾರರ ಅನುಚ್ಛೇದ ಪ್ರಕಾರ ಹೈಕೋರ್ಟ್ನಲ್ಲಿ ಆದರೆ ಸುಪ್ರೀಂ ಅಧಿಕಾರ ಬಂದಾಗ ವಿಶೇಷ ಮೂಲ ಅಧಿಕಾರ ಬಂದಾಗ ಸುಪ್ರೀಂ ಕೋರ್ಟ್ಗೆ ಇರುವಂಥದ್ದು ನಾವು ಐದು ರಿಟ್ಗಳನ್ನು ನೀವು ಈ ರಿಟ್ಗಳ ಬಗ್ಗೆ ಬೇಕಾದಲ್ಲಿ ನೀವು ಮೂಲಭೂತ ಹಕ್ಕುಗಳು ಅಥವಾ ಪಾರ್ಟ್ ತ್ರೀಯಲ್ಲಿ ನೀವು ನೋಡ್ಬೋದು ನನ್ನ ವಿಡಿಯೋನ ವಾಚ್ ಮಾಡಿ ಸೊ ಈ ಒಂದು ಅಧಿಕಾರ ಸಹ ಸುಪ್ರೀಂ ಕೋರ್ಟ್ಗೆ ಇರುವಂಥದ್ದು ನಂತರ ಮೇಲ್ಮನವಿ ನ್ಯಾಯವ್ಯಾಪ್ತಿ ಸೊ ಅಥವಾ ಅಪಿಲೆಟ್ ಜುರಿಡಿಕ್ಷನ್ ಅಂತ ಹೇಳ್ಬೋದು ಈ ಅಪಿಲೆಟ್ ಜುರಿಡಿಕ್ಷನ್ ಬಂದಾಗ ಸಂವಿಧಾನಕ್ಕೆ ಸಂವಿಧಾನದ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಅದೇ ರೀತಿ ನಾಗರಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಿವಿಲ್ ಮ್ಯಾಟರ್ಸ್ ಹೇಳ್ಬೋದು ಅದೇ ರೀತಿ ಕ್ರಿಮಿನಲ್ ಮ್ಯಾಟರ್ಸ್ ಇರ್ಬೋದು ಅದೇ ರೀತಿ ಸ್ಪೆಷಲ್ ಲೀವ್ ಅಂತ ಹೇಳ್ತೀವಿ ಸೊ ಇವು ಯಾವುದೇ ಒಂದು ಮ್ಯಾಟರ್ಸ್ ಬಂದಾಗ ನಾವು ಕೆಳಹ ಒಂದು ಹಂತದ ನ್ಯಾಯಾಲಯದಿಂದ ಮೇಲ್ ಹಂತದ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸ್ಬೋದು ಅಥವಾ ಮೇಲ್ಮನವಿ ನ್ಯಾಯವ್ಯಾಪ್ತಿ ಅಂತ ನಾವು ಹೇಳೋದು ಅಂದರೆ ಆ ಫೈನಲ್ ಸ್ಟೇಜಲ್ಲಿ ನಾವು ಸುಪ್ರೀಂ ಕೋರ್ಟನ್ನು ನೋಡ್ಬೋದು ಅಥವಾ ಸುಪ್ರೀಂ ಕೋರ್ಟ ಕೊನೆಯ ಒಂದು ತೀರ್ಪುಗಾರ ಅನ್ನೋದನ್ನು ನೆನ್ಪಿಟ್ಕೋ ಅದೇ ರೀತಿ ಸಲಹಾ ನ್ಯಾಯವ್ಯಾಪ್ತಿ ಅಡ್ವೈಸರ್ ಜುರಿಡಿಕ್ಷನ್ ಅಂತ ಹೇಳ್ಬೋದು ಅನುಚ್ಛೇದ ನೂರ ನಲವತ್ತ ಮೂರು ಒನ್ ಫೋರ್ತಿ ಅಂತ ನೀವು ನೆನಪಿಟ್ಕೊಳ್ಬೋದು ಯಾರಿಗೆ ಅಡ್ವೈಸ್ ಮಾಡ್ತಾರೆ ಸೊ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಅಥವಾ ರಾಷ್ಟ್ರಪತಿಗಳು ಸಲಹೆ ಬೇಕಾದರೆ ಸುಪ್ರೀಂ ಕೋರ್ಟರ ಒಂದು ನ್ಯಾಯಾಧೀಶರ ಮರೆಯ ಹೋಗ್ಬೋದು ಆದರೆ ಅವರು ಸಲಹೆ ಕೊಡಬಹುದು ಕೊಡದೇ ಇರಬಹುದು ಅಂತ ಹೇಳ್ಬೋದು ಅದೇ ರೀತಿ ಇನ್ಯಾವ ಮ್ಯಾಟ್ರಿಗೆ ಹೋಗ್ಬೋದು ಸೊ ಸ್ವಾತಂತ್ರ್ಯ ಪೂರ್ವದ ಒಂದು ವಿಷಯಗಳು ಬಂದಾಗ ಸೊ ಅದರ ಒಂದು ಸಲಹೆಯನ್ನು ಕೇಳಬಹುದು ಆದರೆ ಸಲಹೆ ಕಂಪಲ್ಸರಿ ಅಂತ ಏನೂ ಇಲ್ಲ ಅದಾದ ನಂತರ ನಾವು ನ್ಯಾಯಾಲಯದ ದಾಖಲೆ ಸೊ ನ್ಯಾಯಾಲಯದ ಒಂದು ದಾಖಲೆ ಬಂದಾಗ ಕೋರ್ಟ್ ಆಫ್ ರೆಕಾರ್ಡ್ ಅಂತ ಹೇಳ್ಬೋದು ಸೊ ತಾನು ಮಾಡಿದಂತಹ ಒಂದು ಜಡ್ಜ್ಮೆಂಟ್ಸ್ ಏನಿದೆ ಅಥವಾ ನ್ಯಾಯ ಮಂಡನೆ ಮಾಡಿದಂತಹ ಎಲ್ಲವನ್ನು ಏನು ಮಾಡ್ತಾರೆ ಸುಪ್ರೀಂ ಕೋರ್ಟ್ ಅಥವಾ ಇತರ ನ್ಯಾಯಾಲಯಗಳು ಸಹ ರೆಕಾರ್ಡ್ ಮಾಡಿರ್ತಾರೆ ಅಂತ ಹೇಳ್ಬೋದು ಸೊ ಅದೇ ರೀತಿ ಇದರ ವಿರುದ್ಧ ಅಥವಾ ನ್ಯಾಯಾಲಯದ ಒಂದು ಆದೇಶದ ವಿರುದ್ಧ ಯಾರಾದರೂ ತಿರುಗಿದರೆ ಅವರಿಗೆ ಶಿಕ್ಷೆಯನ್ನು ನೀಡುವಂತಹ ಅಧಿಕಾರ ಸಹ ಸುಪ್ರೀಂ ಇದೆ ಅದೇ ರೀತಿ ತನ್ನ ನ್ಯಾಯಾಧೀಶರ ಒಂದು ದುರ್ನಡತೆ ವಿರುದ್ಧನ ಸಹ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಶಿಕ್ಷಣ ನೀಡಬಹುದು ಅದಾದ ನಂತರ ನ್ಯಾಯಾಂಗ ವಿಮರ್ಶೆ ಸೊ ನ್ಯಾಯಾಂಗ ವಿಮರ್ಶೆ ಬಂದಾಗ ಸಂಸತ್ತು ಅಥವಾ ಪಾರ್ಲಿಮೆಂಟ್ ಮಾಡಿದಂತಹ ಎಲ್ಲ ವಿಷಯಗಳನ್ನು ವಿಮರ್ಶೆ ಮಾಡ್ಬೋದು ಅದು ಸರಿಯೋ ತಪ್ಪೋ ಅನ್ನೋ ಇದು ನಿರ್ಧಾರ ಮಾಡುವಂಥದ್ದು ಸೊ ಅದರಲ್ಲೂ ಫಂಡಮೆಂಟಲ್ ರೈಟ್ಸ್ ಮೂಲಭೂತ ಹಕ್ಕುಗಳು ಬಂದಾಗ ಸೊ ಇದು ವಿಶೇಷವಾದಂಥ ಕಾಳಜಿಯನ್ನು ವಹಿಸುವಂಥದ್ದು ಅದೇ ರೀತಿ ಇತರನೇ ಒಂದು ನ್ಯಾಯ ನ್ಯಾಯಗಳು ಬಂದಾಗ ಅಥವಾ ನ್ಯಾಯಾಲಯ ಅಧಿಕಾರ ವ್ಯಾಪ್ತಿ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿ ಬಂದಾಗ ಸೊ ಎಲೆಕ್ಷನ್ ಅಥವಾ ರಾಷ್ಟ್ರಪತಿಯ ಒಂದು ಚುನಾವಣೆ ಇರ್ಬೋದು ಉಪರಾಷ್ಟ್ರಪತಿಯ ಚುನಾವಣೆಗೆ ಸಂಬಂಧಪಟ್ಟಂಗೆ ಇದು ಅಧಿಕಾರವನ್ನು ಹೊಂದಿರುವಂಥದ್ದು ಅದೇ ರೀತಿ ಯು ಪಿ ಎಸ್ ಸಿ ಲೋಕಸೇವಾ ಆಯೋಗದ ಒಂದು ಏನು ನಾವು ಸದಸ್ಯರಿರ್ತೀವಿ ಅವರ ವಿರುದ್ಧದ ಒಂದು ದೋಷಾರೋಪಣ ಒಂದು ಅಧಿಕಾರ ಸಹ ಇದಕ್ಕೆ ಇರುವಂಥದ್ದು ಅದೇ ರೀತಿ ತನ್ನದೇ ಒಂದು ಜಡ್ಜ್ಮೆಂಟ್ ಮೇಲೆ ಅಥವಾ ತಾನು ನೀಡಿದಂತಹ ಒಂದು ಜಡ್ಜ್ಮೆಂಟ್ ಮೇಲೆ ತಾನೇ ಏನು ಮಾಡ್ಬೋದು ಹೊಸದಾಗಿ ಹೊಸ ಜಡ್ಜ್ಮೆಂಟನ್ನು ನೀಡ್ಬೋದು ಅದನ್ನು ಸಹ ನಾವು ನೋಡ್ಬೋದು ಅದೇ ರೀತಿ ಹೈಕೋರ್ಟಲ್ಲಿರುವಂತಹ ಕೆಲವೊಂದು ಕೇಸಸನ್ನು ಇದು ತಾನು ತೆಗೆದುಕೊಂಡು ಅದನ್ನು ಡಿಸ್ಪೋಸ್ ಮಾಡ್ಬೋದು ಅದೇ ರೀತಿ ಓವರ್ ಆಲಾಗಿ ಹೇಳಬೇಕಂತ ಹೇಳಿದ್ರೆ ಒಂದು ಸಂವಿಧಾನದ ಒಂದು ಕಾವಲುಗಾರ ಅಂತ ಹೇಳ್ಬೋದು ಅದೇ ರೀತಿ ಸಂವಿಧಾನವನ್ನು ಕೊನೆಯದಾಗಿ ವಿಮರ್ಶೆ ಮಾಡಿ ಅದರ ಒಂದು ಅರ್ಥವನ್ನು ನೀಡುವಂತಹ ಅಧಿಕಾರ ಸುಪ್ರೀಂ ಕೋರ್ಟ್ಗೆ ಇರುವಂಥದ್ದು ಸೊ ಇದಿಷ್ಟು ಸುಪ್ರೀಂ ಕೋರ್ಟ್ನ ಅಧಿಕಾರ ಕೋಚಿಂಗ್ ಫಾರ್ ಕನ್ನಡಗಾಶಿ ಈ ಹೋಮ್ ಬಟನ್ ಮೇಲೆ ನೀವು ಪ್ರೆಸ್ ಮಾಡಿದೆ ಅಥವಾ ಓದ್ತಿದರೆ ನಿಮಗೆ ಹೋಮ್ ವಿಡಿಯೋಸ್ ಪ್ಲೇ ಲಿಸ್ಟ್ ಬರುತ್ತೆ ಇಲ್ಲಿ ಪ್ಲೇ ಲಿಸ್ಟನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಹಿಂದಿನ ಪ್ರಶ್ನೆ ಪತ್ರಿಕೆ ಮತ್ತು ವಿವರಣೆ ವಿಜ್ಞಾನ ಪರೀಕ್ಷೆ ತಯಾರಿ ನೆನಪಿಡಲು ಟ್ರಿಕ್ಸ್ ಜನರಲ್ ನಾಲೆಜ್ ಭಾರತ ಸಂವಿಧಾನ ಮೈಂಡ್ ಮ್ಯಾಪ್ಸ್ ಭೂಗೋಳಶಾಸ್ತ್ರ ಇತಿಹಾಸ ಇತ್ಯಾದಿ ವಿಡಿಯೋಗಳನ್ನು ನೀವು ಈ ನಮ್ಮ ಚಾನಲ್ನಲ್ಲಿ ನೀವು ನೋಡ್ಬೋದು ಅದೇ ರೀತಿ ಪಿ ಎಸ್ ಐ ಭಾಷಾಂತರ ಎಲ್ಲ ವಿಡಿಯೋಗಳನ್ನು ಇಲ್ಲಿ ನೀವು ಕಾಣ್ತೀರ